ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ಸರ್ ನೋಡಿದ್ರ, ಸರ್ ನೋಡಿದ್ರ, ನಾನು ಒಳಗಡೆ ಬ್ಯಾಗ್ ತಗೊಂಡು ಹೋಗಿದ್ದೆ, ಹಾಗೆ ಬ್ಯಾಗ್ ಹೊರಗಡೆ ತಗೊಂಡು ಬಂದಿದ್ದೀನಿ. ನಿಮ್ ಕ್ಯಾಮ್ರಾದಲ್ಲಿ ಏನಾದ್ರೂ ಅದ್ರ ಒಳಗಡೆ ಬಟ್ಟೆ ಇಟ್ಟಿರೋದ್ ಕಾಣ್ತಿದ್ಯಾ? ಕಿಲಾಡಿ ಕಣಯ್ಯ, ನೀನು ಡ್ರೆಸ್ಸಿಂಗ್ ರೂಮ್ನಲ್ಲೇ ನಾವು ಸಿ ಸಿ ಟಿ ವಿ ಇಟ್ಟಿಲ್ಲ. ಸಿ ಸಿ ಟಿ ವಿ ಇರೋ ಕಡೆ ನೀನು ತುಂಬಾ ಹುಷಾರಾಗಿದ್ದು, ಸಿ ಸಿ ಟಿ ವಿ ಇಲ್ಲೇ ಇರೋ ಕಡೆ ನಿನ್ ಬ್ಯಾಗ್ ಒಳಗಡೆ ಹಾಕಿದ್ಯಾ? ಸರ್ ಏನ್ ಮಾತಾಡ್ತಿದ್ದೀರಾ ನೀವು? ನಿಜವಾಗ್ಲೂ ನನ್ನ ಬ್ಯಾಗ್ ಒಳಗಡೆ ತಗೊಂಡು ಹೋಗಿ ಡ್ರೆಸ್ ಚೇಂಜ್ ಮಾಡಿ ಬ್ಯಾಗ್ ಹಾಗೆ ತಗೊಂಡು ಬಂದಿದ್ದೀನಿ ಸರ್. ನೋಡಿ ಸರ್, ಸುಳ್ಳು ಹೇಳೋದಕ್ಕೂ ಒಂದು ಇತಿಮಿತಿ ಇರುತ್ತೆ. ನೀವು ಹಾಗೇನಾದರೂ ಟ್ರಯಲ್ ರೂಮಿಗೆ ಹೋಗಿದ್ದೆ ಆದರೆ ನಿಮ್ಮ ಕೈಯಲ್ಲಿ ಇರೋ ಬ್ಯಾಗ್ನ ನಿಮ್ಮ ಮನೆಯವ್ರ ಕೈಯಲ್ಲಿ ಕೊಟ್ಬಿಟ್ಟು ಒಳಗಡೆ ಹೋಗ್ತಿದ್ರಿ. ಬ್ಯಾಗ್ ತಗೊಂಡು ಯಾಕೆ ಹೋದ್ರಿ ಸರ್? ಅದು ನನ್ನ ಕೈಯಲ್ಲಿತ್ತು, ನಾನು ಹಾಗೆ ಮರ್ತೋಗಿ ತಗೊಂಡು ಹೋಗ್ಬಿಟ್ಟೆ ಸರ್. ನಾವು ಪೊಲೀಸ್ ಕಂಪ್ಲೇಂಟ್ ಮಾಡ್ತೀವಿ, ಏನಾದರೂ ಹೇಳೋದಿದ್ರೆ ಅವ್ರ ಹತ್ರನೇ ಹೇಳಿ ನೀವು. ಸರ್ ಪ್ಲೀಸ್, ನಮ್ಮ ಅಣ್ಣ ಆ ರೀತಿ ಮಾಡೋನಲ್ಲ, ಇಲ್ಲೇನೋ ಮಿಸ್ಟೇಕ್ ಆಗಿದೆ, ದಯವಿಟ್ಟು ಪೊಲೀಸಿಗೆ ಕಾಲ್ ಮಾಡಬೇಡಿ. ನೋಡಿ ಆ ಬಟ್ಟೆಗೆ ಏನ್ ಅಮೌಂಟ್ ಅಂತ ಹೇಳಿ, ಅದನ್ನ ನಾವೇ ಪೇ ಮಾಡ್ತೀವಿ. ಹಾಗೆಲ್ಲ ಬಿಡಕ್ ಆಗಲ್ಲ ಮೇಡಮ್, ಒಬ್ರನ್ನ ಬಿಟ್ರೆ ನಾಳೆ ಇದೇ ಚಾಳಿನ ಎಲ್ಲರೂ ಮಾಡ್ತಾರೆ. ಇಲ್ಲ ಸರ್, ನನ್ನ ಮಗ ಅಂತವನಲ್ಲ, ದಯವಿಟ್ಟು ಅವನ ನಂಬಿ. ನಂಬಿದಕ್ಕೆ ಮೇಡಮ್ ಅವ್ರನ್ನ ಬ್ಯಾಗ್ ಸಮೇತ ಒಳಗಡೆ ಬಿಟ್ಟಿತ್ತು. ನಂಬಿಕೆ ಇರಲಿಲ್ಲ ಅಂದ್ರೆ ನಾವು ಬ್ಯಾಗ್ ನಾವು ಹೊರಗಡೆ ಇಡಿಸ್ತಿದ್ದೋ.